ಮಾಡೋಣ ಅಂತ ಇನ್ನೊಂದು ದಾರಿ ತೋರಿಸಿದ್ದೆ. ವೆರಿ ಗುಡ್. ನಮ್ಮ ವೆಬ್ಸೈಟ್ ಲಾಂಚ್ ಮಾಡಕ್ಕೆ ನನ್ನ ಕರ್ತಿದ್ದಕ್ಕೆ ಬಹಳ ಖುಷಿ ಆಯಿತು. ಡಾಕ್ಟ್ರು ಬಂದಿದ್ದಾರೆ. ಸೊ ಇದರಲ್ಲಿ ಬರೀ ಹೀರೋ ಫಿಲ್ಮ್ ಇಂಡಸ್ಟ್ರಿ ಸಂಬಂಧಪಟ್ಟವ್ರು ಮಾತ್ರ ಅಲ್ಲ, ಇಲ್ಲ ಫೈನಾನ್ಸರ್ ಮಾತ್ರ ಅಲ್ಲ, ಸೇಮ್ ಟೈಮ್ ಒಬ್ಬ ಡಾಕ್ಟ್ರು ಬಂದಿದ್ದಾರೆ, ಸೈಕಾಲಜಿಸ್ಟ್ ಆಮೇಲೆ ಎಂ ಟಿ ವಿ ನಾಗರಾಜರು ಬಂದಿದ್ದಾರೆ. ಬಹಳ ಖುಷಿ ಆಯಿತು. ಮೋಹನಣ್ಣ ಇದ್ದಾರೆ, ಶ್ರೀಕಾಂತ್ ಇದ್ದಾರೆ, ಅಫ್ಕೋರ್ಸ್ ಉಪ್ಪಿ, ಮೈ ಫೇವ್ರೆಟ್ ಉಪ್ಪಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಐ ಥಿಂಕ್ ಗಾಡ್ ಬ್ಲೆಸ್. ಆ್ಯಂಡ್ ಅಫ್ಕೋರ್ಸ್ ಚಂದ್ರು ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದ್ರೆ ಸಾರಿ ಶಿವಣ್ಣ, ಇವಾಗ ಅದೇ ಕೇಳೋಣ ಅಂತ ಬಂದೆ. ಅವರು ನಿಮ್ಮ ಕುಟುಂಬದಲ್ಲಿ ಒಬ್ರು ಸಹೋದರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇವಾಗ ನಾನಿರೋ ಪರ್ಸನಲಿ ಸಹೋದರ ಅಂತ ಹೇಳ್ಬಿಟ್ಟು ಚಂದ್ರು ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಚಂದ್ರು ಚಂದ್ರು ನಮಗೆ ಕರೆಯೋದು, ಐ ಥಿಂಕ್ ಒಳ್ಳೆ ಹಾರ್ಡ್ ವರ್ಕರ್, ಐ ಥಿಂಕ್ ತುಂಬಾ ವಿಷನ್ ಇಟ್ಕೊಂಡ್ರು ಮನುಷ್ಯ ನಿಜವಾಗ್ಲು. ಇವಾಗ ಏನ್ ನಾವು ಉಪೇಂದ್ರ ಬಗ್ಗೆ ಹೇಳಿದ್ರು, ಅವರು ಅಷ್ಟೇ. ನಾವು ಮೈಲಾರಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಐ ಥಿಂಕ್ ಅಮೇಝಿಂಗ್. ಅವ್ರಿಗೆ ಏನಂತೀವಿ, ಒಂದು ಫ್ಯಾಮಿಲಿ ಟಚ್ ಇದೆಯಲ್ಲ, ಫ್ಯಾಮಿಲಿ ಹೆಂಗೆ ಹೆಂಗಿರಬೇಕು ಹೆಂಗಿರಬೇಕು ಅಂದರೆ, ಈ ವಿಲೇಜ್ ಇರ್ಬೋದು ಇಲ್ಲ ಸಿಟಿ ಇರ್ಬೋದು, ಆ ಎರಡಕ್ಕೂ ಡಿಫ್ರೆನ್ಸಿಯೇಷನ್ ತುಂಬ ಚೆನ್ನಾಗಿ ತೋರಿಸ್ತಾರೆ. ಮೈಲಾರಿ ಒಳ್ಳೆ ಸಿನಿಮಾ ಮಾಡಿದ್ರು. ಐ ಥಿಂಕ್ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಚಂದ್ರು. ಗುಡ್ ಡೈರೆಕ್ಟರ್, ಗುಡ್ ಹ್ಯೂಮನ್ ಬೀಯಿಂಗ್, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನುಷ್ಯ. ಅದು ನಮ್ಗೆ ಭಾಳ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಪಾಪ, ಯಾವತ್ತು ಮರೆಯಲ್ಲ. ಅದನ್ನ ಆದ್ಮೇಲೆ ನಾ ಇನ್ನೊಂದ್ಸತಿ ಮಾತಾಡ್ತೇನೆ. ಹೌದು, ನೀವು ಮೊನ್ನೆ ಅವರ ಒಂದು ತೋಟಕ್ಕೆಲ್ಲ ಹೋಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ರಿ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಶಿವಣ್ಣ ತೋಟಕ್ಕೆ ಹೋದ್ರು ಎಲ್ಲ ಏನೇನೋ ಕೊಟ್ರು, ಸೂಪರ್ ಗುಡ್. ಯಾಕಂದ್ರೆ ಊಟ ಕೊಟ್ಟವ್ರನ್ನ ಯಾವಾಗ ಮರಿಬಾರ್ದು, ಆಮೇಲೆ ಮಾಡಿದವ್ರು ಇದಲ್ಲ ಅವ್ರನ್ನೂ ಮರಿಬಾರ್ದು. ಬಹಳ ಚೆನ್ನಾಗಿತ್ತು, ಐ ಥಿಂಕ್ ಅಮೇಝಿಂಗ್ ಇಟ್ ವಾಸ್. ಅವ್ರ ಜೊತೆಲಿ ಕಲ ಕಡೆಗೆ ಒಂದು ಖುಷಿ ಆಗುತ್ತೆ. ಅದೇ ಸೇಮ್ ಉಪೇಂದ್ರ, ಉಪೇಂದ್ರ ಜೊತೆ ಅಷ್ಟೇ ಬಾಗ್ರ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಫ್ರೆಂಡ್ಶಿಪ್ ಅನ್ನೋದಿದೆಯಲ್ಲ, ಅದು ನಾವು ಎಷ್ಟೋ ಜನ್ಮಗಳಿಂದ ನಾವು ಒಬ್ಬ ಅಣ್ಣ ತಮ್ಮ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಯಾರು ಗೊತ್ತು. ಎಲ್ಲ ದುನಿಯಾ ಸಬ್ ಖುಷ್ ಹೋತಾ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಜಕ್ಕೂ ನಾನು ಮುಂಚೆನೆ ಹೇಳಿದಾಗೆ ತಾಜ್ ಮಹಲ್ನಿಂದ ಐ ಲವ್ ಯುವರ್ಗೂ, ತಾಜ್ ಮಹಲ್ ಕಂಟೆ ಐ ಲವ್ ಯು ಹೇಳಿ 12 ಸಿನಿಮಾ ಆಯಿತು, ಅಲ್ಲಿ ಒಂದು ಪರ್ವ. ಸೊ ನನಗೆ ತುಂಬ ಡ್ರೀಮ್ ಇತ್ತು, ಅಣ್ಣ ಜೊತೆ ಒಂದ್ಸತಿ ಡಿಸ್ಕಸ್ ಮಾಡಿದ್ದೆ, ಅಶೋಕ್ ಹೋಟೆಲ್ ಹೇಳಿದ್ರು ಇದೊಂದು ಇಂಡಿಯನೇ ತಿರುಗಿ ನೋಡ್ತೇವೆ ಚಂದ್ರು ಅಂತ ಅಣ್ಣ ಒಂದ್ಸತಿ ಹೇಳಿದ್ರು. ಸೊ ಈ ಥರದ್ದು ಇಂಡಿಯನೇ ತಿರುಗಿ ನೋಡೋದು ಅಂತಂದ್ರೆ ಏನಂದ್ರೆ ದೊಡ್ಡ ಮಟ್ಟಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳ ಆಲೋಚನೆ ಮಾಡಬೇಕು. ನನ್ನ ತುಂಬ ದಿನಗಳೊಂದು ಡ್ರೀಮ್ ಇತ್ತು. ಉಪ್ಪಿ ಸರ್ ಜೊತೆ ಒಂದು 3-4 ಇಯರ್ಸ್ ಬ್ಯಾಕೆ ಕಬ್ಜಾ ಮೂವಿ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ಇಷ್ಟು ಬಜೆಟ್ಟು ಮತ್ತು ಇಷ್ಟು ಲ್ಯಾಂಗ್ವೇಜು ಹೆಂಗೆ ಚಂದ್ರು ಹೆಂಗೆ ಮಾಡೋದು ಅಂತ ಅವಾಗವಾಗ ಮಾತಾಡ್ತಾ ಇದ್ವಿ. ಈಗ ನಿಜಕ್ಕೂ ನಮ್ಮ ಕನ್ನಡ ಚಿತ್ರರಂಗ ಪ್ರಕಾಶಿಸ್ತಾ ಇದೆ, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಅದೇ ನನಗೆ ಉತ್ತೇಜನ. ಈಗ KGF ಇರ್ಬೋದು, ಬಜರಂಗಿ ಟು, ನಾವು ಅಣ್ಣದೇ ಸಿನಿಮಾನ ನೋಡಿದ್ವಿ, ಅದು ತುಂಬ ಲ್ಯಾಂಗ್ವೇಜಲ್ಲಿ ಬರ್ತಿದೆ, ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ. ಸೊ ಹೀಗೆ ಫ್ಯಾಂಟಮ್ ಇರ್ಬೋದು, ಒಟ್ಟಾರಾಗಿ ಕನ್ನಡ ಚಿತ್ರರಂಗನೇ ಇವತ್ತು ಭಾರತೀಯ ಚಿತ್ರರಂಗನೇ ತಿರುಗಿ ನೋಡೋ ಥರ ಆಗಿದೆ ಅಂತ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು, ಪ್ರಶಂಸಿಸಬೇಕು. ಹಾಗೇ ನಾವುಗಳು ನಿರ್ದೇಶಕರುಗಳು ಆ ಥರದ್ದೊಂದು ಚಾಲೆಂಜ್ ಇಟ್ಕೊಳ್ಬೇಕು ಅಂತ ನನ್ನ ತುಂಬ ವರ್ಷಗಳ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಕಬ್ಸಾ ಅಂತಂದ್ರೆ ಆಕ್ರಮಣ, ಅಟ್ಯಾಕ್. ಸೊ ಎಂಟೈರ್ ಇಂಡಿಯಾದಲ್ಲಿ ಒಂದು ಕನ್ನಡದ ಕೀರ್ತಿ ಪತಾಕೆಯನ್ನು ಆರಿಸ್ಬೇಕು, ಜೊತೆಗೆ ನಾನು ಕೂಡ ದೊಡ್ಡ ಹೆಸರು ಮಾಡಬೇಕು ಅಂತ ಒಂದು ದೊಡ್ಡ ಸಿನಿಮಾಗೆ ಕೈ ಹಾಕಿದ್ದೀನಿ. ಅದಕ್ಕೆ ಶಕ್ತಿ ನಾನು ಒಬ್ಬನೇ ಅಂತಲ್ಲ, ತುಂಬ ನೀವೆಲ್ಲರೂ ಶಕ್ತಿ ಅಂತ ಅನ್ಕೊಳ್ತೀನಿ. ಇವತ್ತು ವಿಶೇಷತೆ ಏನಂತಂದ್ರೆ ನನ್ನ ಸ್ಪೆಷಲ್ ಇನ್ವೈಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಅಣ್ಣ, ನಮ್ಮ ಸಂಬಂಧಿಕರು, ನಾನು ತುಂಬ ಇಷ್ಟಪಡ್ತಕ್ಕಂಥ ನಮ್ಮ ನಾಗರಾಜಣ್ಣ ಅವರು ಇದ್ದಾರೆ, ಅದು ಇವತ್ತು ನನಗೆ ತುಂಬ ಖುಷಿ ಕೊಡ್ತಕ್ಕಂಥದ್ದು. ಮತ್ತು ನೀವು ಹೇಳಿದಾಗೆ ಶಿವಣ್ಣ ಅವರು ಯಾವುದಾದ್ರು ಜನದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನನಗೆ ಅಣ್ಣನೇ ಅವರು. ಯಾಕೆಂತಂದ್ರೆ ನನ್ನ ಪ್ರತಿ ಕಾರ್ಯಕ್ಕೆ ನನ್ನ ಬ್ಯಾನರ್ ಮಾಡಿರೋದು ಅಕ್ಕ ಶಿವಣ್ಣ ಬಂದು ಪೂಜೆ ಮಾಡ್ತಾರೆ, ನೀವೆಲ್ಲರೂ ಹೇಳ್ತೀರಾ ಶಿವಣ್ಣ ಹೆಸರು ಬರ್ತಾ ಇದ್ರು ಅಂತಂದ್ರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ. ಅಣ್ಣ ಹೇಳಿದ್ರು ಎಸ್ ತೋಟಕ್ಕೆ ಹೋಗಿದ್ವಿ ಅಂತಂದ್ರು, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿಗೆ ನಾವೆಲ್ಲರೂ ಅಣ್ಣನ ಜೊತೆ ಅವ್ರ ಫೋಟೋ ತಗೊಳ್ಬೇಕು ಅಂತ ಬೆಳೆದು ಬಂದಂಥವ್ರು. ಅವರ ಪ್ರೀತಿಗೆ ನಾನು ಯಾವತ್ತೂ ಋಣಿ. ಇವತ್ತು ನಮ್ಮನ್ನು ಇಷ್ಟು ಮಟ್ಟಕ್ಕೆ ನಾವು ಇರೋದಕ್ಕೆ ಕಾರಣ ನಮ್ಮ ಶಿವಣ್ಣವರು ಕೂಡ ಇಂಡಸ್ಟ್ರಿ ಉಳ್ಕೊಂಡಿದ್ದೀವಿ ಅಂದರೆ. ಮತ್ತು ಉಪ್ಪಿ ಸರ್ ಬಗ್ಗೆ ನಾನು ಹೇಳಬೇಕು, ಒಂದು ಹೀರೋ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಸಂಬಂಧಗಳು ಏನೇನೋ ಆಗ್ತವೆ ನನಗೆ ಗೊತ್ತಿದೆ. ಅಂಥದ್ರಲ್ಲಿ 3ನೇ ಸಿನಿಮಾವರೆಗೂ ನನಗೆ ಚಾನ್ಸ್ ಕೊಟ್ಟು ಜೊತೆಯಲ್ಲಿ ಇವತ್ತು ನನಗೆ ಖುಷಿ ಅನ್ಸುತ್ತೆ, ಉಪ್ಪಿ ಸರ್ ಸಿನಿಮಾ ಮಾಡ್ತಿದ್ದೆ ಅದು ಖುಷಿ ಅನ್ಸುತ್ತೆ. ಸೊ ಒಂದು 3ನೇ ಸಿನಿಮಾ ಕಬ್ಜಾ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಬುದ್ಧಿವಂತ ಉಪೇಂದ್ರ ಸರ್ ಜೊತೆ ಸೇರಿಕೊಂಡು ಇಬ್ಬರೂ ಸೇರಿ ಕಬ್ಜಾ ಮಾಡ್ಕೊಟ್ಟಿದ್ದೀವಿ, ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಉಪ್ಪಿ ಸರ್. ಚಂದ್ರು ಅವರು ಇನ್ನೊಂದು ಪಾಸಿಟಿವ್ ಎನರ್ಜಿ ನಾನು ನೋಡಿದ್ದಂದ್ರೆ, ದ ಡೇ 1 3ನೇ ಪಿಕ್ಚರ್ ಮಾಡ್ತೀನಿ ಅವ್ರ ಜೊತೆ,
ನಾನು ಅವ್ರ ಬಾಯಲ್ಲಿ ನೆಗೆಟಿವ್ ಕೇಳೇ ಇಲ್ಲ ಸರ್, ಇಲ್ಲ ಸರ್ ನೋಡಿ ಸರ್ ಹೆಂಗಾಗತ್ತೆ ಚಂದ್ರವ್ರದ್ದು, ಓಕೆ ಸರ್ ನೀವು ನೋಡಿ ಸರ್ ಅದು ಸಖತ್ತಾಗಿರೋದು ಹಿಂಗೆ ಪ್ರತಿ ಒಂದು ಕೂಡ. ಅದಕ್ಕೆ ಅವ್ರ ಕಲ್ಪನೆಗಳು ನೋಡಿ, ಯಾವತ್ತು ಒಳ್ಳೆ ಕನಸುಗಳು ಕಂಡ್ರೆ ಅದು ಆವಿಷ್ಕಾರ ದೇವರೇ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಬಹಳ ಹೇಳೋದೇನಂದ್ರೆ, ಚಂದ್ರು ನೀವು ಹೆಂಗೆ ನೀವು ಐ ಲವ್ ಯುವರ್ಗು ಒಂಥರ ಸಿನಿಮಾ ಮಾಡ್ತಿದ್ರಿ, ನೀವ್ ಹೆಂಗ್ ಕಪ್ಸಾಗಿ ಈ ತರ ಒಟ್ಟಾದ್ರಲ್ಲ ಒಂದೇ ರೀತಿ ಹೆಂಗೆ ಸರ್ ನನಗೆ ಗೊತ್ತಿಲ್ಲ ಸರ್ ಏನೋ ಅನ್ನಿಸ್ತಾ ಇದೆ ಮಾಡ್ತಾ ಇದ್ದೀನಿ ಅಂತ. ಆ ಒಂದೊಂದು ಶಾರ್ಟ್ಸ್ ಒಂದೊಂದು ಇದನ್ನ ನೋಡ್ತಾ ಇದ್ರೆ ನಾನು ಈ ಸಿನಿಮಾಲ್ ಮಾಡ್ತಾ ಇದ್ದೀನ, ಇದೇನ್ ಕನ್ನಡ ಸಿನಿಮಾನ ಇದು. ಆ ಒಂದೊಂದು ಶಾರ್ಟ್ ಇಟ್ಟಗಳು ಕೂಡ ಮೈ ರೋಮಾಂಚನ. ನೀವು ನೋಡಿದ್ದೀರಾ? ಆದಷ್ಟು ಬೇಗ ನಾನು ಎಲ್ಲರಿಗೂ ತೋರಿಸ್ಬೇಕು ಅಂತ ಇವತ್ತು ಕೇಳ್ಕೊಂಡೆ, ಬಿಡ್ತೀರಾ ಅಂತ. ಇಲ್ಲ ಸರ್ ನನಗೆ ಆಶ್ಚರ್ಯ, ನಾನು ಹೇಳ್ತೀನಿ ಆಮೇಲೆ ಎಸ್ಪೆಷಲಿ ಇವಾಗ ಈ ಕೋವಿಡ್ ಆದ್ರ ಮೇಲೆ ನಿಜ ಅವ್ರು ಹೇಳ್ದಂಗೆ ಬಜರಂಗಿ ಇಟ್ಟು ಆಮೇಲೆ ಇದು ಯಾವ್ದಲ್ಲಿ ಇವೆಲ್ಲ ಏನಂದ್ರೆ ಕನ್ನಡ ಇಂಡಸ್ಟ್ರಿನ ಮತ್ತೆ ಇನ್ನೊಂದ್ ಲೆವೆಲ್ ತಗೊಂಡು ಹೋಗಿ ಹೋಗುತ್ತೆ ಅನ್ನೋ ವಿಶ್ವಾಸ ಖಂಡಿತ ಇದೆ ನನಗೆ. ತುಂಬಾ ಅದ್ಭುತವಾಗಿದೆ, ಇದೊಂದು ಮುನ್ನುಡಿ ಆಗುತ್ತೆ ಅನ್ಕೊಂತೀನಿ ಮುಂದಿನ ಕನ್ನಡ ಚಿತ್ರರಂಗಕ್ಕೆ. ಬಹಳ ಏನೇಳಿ ಎಲ್ಲರಿಗೂ ನೀವ್ ಹೇಳ್ದಂಗೆ ಒಂದ್ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಒಂದು ಮೂರ್ನಾಲ್ಕು ತಿಂಗಳಿಗೆ ಕೂತ್ಕೊಂಡು ಏನಪ್ಪಾ ಅನ್ನೋ ಒಂದ್ ಇದ್ದಾಗ ಒಂದು ಛಳಕ್ ತೋರಿಸಿದ್ದೀರಾ ಈ ಒಂದು ಸ್ಟೇಜ್ ಅಲ್ಲೇನೆ. ಇಲ್ಲೇ ನಿಮ್ ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ, ಖಂಡಿತ ಆಗತ್ತೆ ಸಿನಿಮಾ ಖಂಡಿತ. ಆ ವಿಶ್ವಾಸ ನನಗೆ ಯಾವತ್ತೂ ಇದೆ, ಇವತ್ತು ಇವನ್ನೆಲ್ಲ ನೋಡಿದ ಮೇಲೆ ಇನ್ನೂ ಜಾಸ್ತಿ ಆಗ್ತಿದೆ ವಿಶ್ವಾಸ. ಇದೊಂದು ಅದ್ಭುತವಾದ ಸಿನಿಮಾ ಆಗತ್ತೆ. ಚಂದ್ರವರು ಬಹಳ ಅಭಿಮಾನವಾಗಿ ಇವತ್ತು ನಮ್ಮ ಕಪ್ಸಾ ಚಿತ್ರದ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೀವಿ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಬಹಳ ಸಂತೋಷವಾಗಿ ಒಪ್ಪಿ, ನಾನು ನಮ್ಮ ಶಿವಣ್ಣವ್ರ ಜೊತೆಯಲ್ಲಿ ಉಪೇಂದ್ರವ್ರ ಜೊತೆಯಲ್ಲಿ ನಾವು ಮೇಡಮ್ ಜೊತೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಅವರೊಂದು ಅವಕಾಶ ಕಲ್ಪಿಸಿಕೊಟ್ಟರು ನಾನು ಬಂದಿದ್ದೇನೆ. ಹಾಗೆ ನಮ್ಮ ಶ್ರೀಕಾಂತ್ ಅವರು ಚಂದ್ರವರವರು ಈ ಸಿನಿಮಾದ ಡೈರೆಕ್ಟರು ಮತ್ತು ನಿರ್ಮಾಪಕರು. ಹಾಗೆ ಇವತ್ತು ಈ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಇವತ್ತು ಏಳು ಭಾಷೆಗಳಲ್ಲಿ ಪ್ರಪ್ರಥಮವಾಗಿ ಈ ಚಿತ್ರವನ್ನು ಇವತ್ತು ಅವರು ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಶಿವಣ್ಣವರು ಮೂಲಕ ದೀಪ ಬೆಳೆಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಾಲನೆಯನ್ನು ಕೊಟ್ಟಿದ್ದೇವೆ.